ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದಕ್ಕೂ ಮುನ್ನ ರೋಡ್ ಶೋವನ್ನು ನಡೆಸಿದ್ದಾರೆ. ಈ ರೋಡ್ ಶೋ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳ ನಾಯಕರು ಜೊತೆಗೆ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಬೃಹತ್ ರೋಡ್ ಶೋಗಳ ಮೂಲಕ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ, ರಾಜಮನೆತನದ ಯದುವೀರ್ ಒಡೆಯರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರು ಸ್ಪರ್ಧೆಗೆ ಇಳಿದಿರುವಂಥದ್ದು. ಈ ಇಬ್ಬರ ನಡುವಿನ ಕಾಳಗ ಕೂಡ ಒಂದಿಷ್ಟು ಕುತೂಹಲ ಕೆರಳಿಸಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಯದುವೀರ್ ಒಡೆಯರ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು, ಜಿ ಟಿ ದೇವೇಗೌಡರು, ಹಾಗೆ ಬಿ ವೈ ವಿಜೇಂದ್ರ ಅವರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹರ್ಷ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಹರ್ಷ, ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಒಂದಿಷ್ಟು ಕುತೂಹಲ ಇದ್ದೇ ಇರುವಂಥದ್ದು. ಇದರ ನಡುವೆ ಯದುವೀರ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದರೆ ಏನು, ಮೈಸೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಯಾಕಂದ್ರೆ ಮೈಸೂರು ಮಹಾರಾಜರ ವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಏನು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ಮೈಸೂರಿನತ್ತ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಯದುವೀರ್ ಒಡೆಯರ್ ಅವರು. ಏನು, ಮೈಸೂರಿನ ಸಿದ್ಧಾರ್ಥ ಲೇಔಟ್ ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದಂತಹ ಯದುವೀರ್ ಅವರು ಚುನಾವಣಾ ಅಧಿಕಾರಿಯೂ ಆಗಿರುವಂತಹ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರು. ಮತ್ತೆ ಮೊದಲಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಸಾವಿರಾರು ಕಾರ್ಯಕರ್ತರು, ಏನು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮೆರವಣಿಗೆ ಮೂಲಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯನ್ನ ಹೊರಟು ಆರ್ಡಿಂಗ್ ಸರ್ಕಲ್ ಮೂಲಕ ಸಿದ್ಧಾರ್ಥ ನಗರಕ್ಕೆ ಬಂದ್ರು. ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಮಹೇಶ್, ಧನ್ಯವಾದ ಹರ್ಷ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗ್ಗೆ ನಮ್ಮೆಲ್ಲರ ಮೈಸೂರಿನ ರಾಜರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ, ಮಹಾತ್ಮ ಗಾಂಧಿ ಅವರ ಪ್ರತಿಮೆ, ಕುವೆಂಪುರ ಅವರ ಪ್ರತಿಮೆ ಮತ್ತು ಬಸವಣ್ಣನ ಪ್ರತಿಮೆಗೆ ಎಲ್ಲ ಒಂದು ಪುಷ್ಪಾರ್ಚನೆ ನೀಡ್ತಾ ಇವತ್ತು ಈ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುತ್ತೆ. ಎಲ್ಲರೂ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಆಗಲೇ ಉಪಸ್ಥಿತರಿದ್ದಾರೆ. ರಾಜ್ಯಾಧ್ಯಕ್ಷರು, ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ. ಆಗಲೇ ಚುನಾವಣೆಯ ವಾತಾವರಣ ಸೃಷ್ಟಿಸಲಾಗಿದೆ. ನಾವು ನಮ್ಮ ಪಕ್ಷದ ಪರವಾಗಿ, ನಮ್ಮ ಪರವಾಗಿ ಮತ್ತು ಪ್ರಧಾನಮಂತ್ರಿ ಅವರ ಪರವಾಗಿ ಆಗಲೇ ಮೈಸೂರು ಮತ್ತು ಕೊಡಗು ನಿಂತಿದೆ. ಅದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದು ಆದರ್ಶಪೂರ್ವಕವಾಗಿ ನಡೆದರೆ ಅದು ಒಳ್ಳೆಯದು ಅನಿಸುತ್ತೆ. ಆದರೆ ಅದು ನಿಮ್ಗೆ ಗೊತ್ತಿದೆ, ಅದು ಅದೇ ರೀತಿ ನಡೆಯುವಂಥದ್ದು ಏನೋ ನಿರೀಕ್ಷೆ ಇಲ್ಲ. ಅದು ಯಾವಾಗ ಬರುತ್ತೋ ಆ ಸವಾಲನ್ನು ಹೇಗೆ ಪರಿಹರಿಸ್ಬೋದು ಅಂತ ನಾವು ನೋಡ್ತೀವಿ. ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆದ 9 ವರ್ಷದಿಂದ ನಮ್ಮನ್ನ ನೋಡಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಅವರು ಆಗಲೇ ನೋಡಿದ್ದಾರೆ ನಮ್ಮ ಚಟುವಟಿಕೆಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಕೆಲಸ ಇರ್ಬೋದು. ಅದನ್ನ ಅವ್ರು ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಭಾರತಕ್ಕಾಗಿ, ದೇಶಕ್ಕಾಗಿ, ಭಾರತೀಯರಾಗಿ ನಮ್ಮ ಮತ ಚಲಾಯಿಸಬೇಕಾಗಿದೆ. ಇದು ನೇಷನ್ ಫಸ್ಟ್ ಆಗಿ ನಾವು ಎಲೆಕ್ಷನ್ ಅನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇಶ ಮುಖ್ಯ, ಭಾರತ ಮುಖ್ಯ. ನಾವೆಲ್ಲರೂ ಭಾರತೀಯರಾಗಿ ನಾವು ಮತವನ್ನು ಚಲಾಯಿಸಬೇಕಾಗಿದೆ. ಇಲ್ಲ, ಅದಕ್ಕೇನು ನಿಜ, ಅದು ಸುಳ್ಳು. ಇಲ್ಲ, ಪ್ರಧಾನಮಂತ್ರಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಳೆದ 10 ವರ್ಷದಿಂದ ಅವ್ರು ಮಾಡಿರುವ ಕೆಲಸ, ನಮ್ಮ ದೇಶಕ್ಕಾಗಿ ನಿಟ್ಟಿರುವ ದೃಷ್ಟಿ. ಮತ್ತು ಬೆಳಗ್ಗೆ ನಮ್ಮೆಲ್ಲರ ಮೈಸೂರಿನ ರಾಜರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ, ಮಹಾತ್ಮ ಗಾಂಧಿ ಅವರ ಪ್ರತಿಮೆ, ಕುವೆಂಪುರ ಅವರ ಪ್ರತಿಮೆ ಮತ್ತು ಬಸವಣ್ಣನ ಪ್ರತಿಮೆಗೆ ಎಲ್ಲ ಒಂದು ಪುಷ್ಪಾರ್ಚನೆ ನೀಡ್ತಾ ಇವತ್ತು ಈ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುತ್ತೆ. ಎಲ್ಲರೂ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಆಗಲೇ ಉಪಸ್ಥಿತರಿದ್ದಾರೆ. ರಾಜ್ಯಾಧ್ಯಕ್ಷರು, ಎರಡು ಪಕ್ಷದ ರಾಜ್ಯಾಧ್ಯಕ್ಷರು.